ಸಂವಿಧಾನವನ್ನ ಕೊಟ್ಟ ಬರ್ತಕ್ಕಂತ ಸಮಯದಲ್ಲಿ ಏನ್ ಮಾಡ್ತಾರ ಅವರು ಮೂಗು ನಗೆಯನ್ನ ನಗ್ತಾರೆ. ಅವಾಗ ಅಲ್ಲೇ ಉಪಸ್ಥಿತರಿದ್ದಂತಹ ಒಬ್ಬ ಪತ್ರಕರ್ತರು ಏನ್ ಹೇಳ್ತಾರೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇವತ್ತು ನೀವು ಬಹಳ ಖುಷಿಯಲ್ಲಿದ್ದೀರಲ್ಲ, ಇದಕ್ಕೆ ಏನ್ ಕಾರಣ ಅಂತ ಹೇಳ್ತಾರೆ. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ, ಈ ದಿನ ಏನಾಯ್ತಿತ್ತು ಭಾರತದಲ್ಲಿ ರಾಜನ ಮಗನೇ ರಾಜನಾಗ್ತೀನಿ, ಆದ್ರೆ ಇನ್ ಮುಂದೆ ಏನಾಯ್ತಿದೆ ಭಾರತದಲ್ಲಿ ಪ್ರಜೆಗಳ ಆಗಿದಂತಹ ಒಬ್ಬ ಪ್ರತಿನಿಧಿ ಮುಂದೆ ಹೋಗಿ ರಾಜನಾಗ್ತಾನೆ, ದೇಶ ಆತಕ್ಕಂತ ವ್ಯಕ್ತಿ ಆಗ್ತಾನೆ. ಅವನು ಭಾರತದ ಪ್ರಜೆ ಬಡವನಿರ್ಲಿ ಶ್ರೀಮಂತನಿರ್ಲಿ, ಅವನು ಪ್ರಜೆಗಳ ಒಂದು ಒಟ್ಟಿಗೆ ಮೇರೆಗೆ ಹೋಗಿ ಅವನ ಏನಾಯ್ತಾನ ದೇಶವನ್ನ ನಡೆಸತಕ್ಕಂತ ಒಂದು ಕಾರ್ಯ ಮಾಡ್ತಕ್ಕಂತ ಒಂದು ವ್ಯಕ್ತಿ ಆಗ್ತಾನ ಅಂತಕ್ಕಂತ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇನ್ನೊಂದಾಗಿ, ನನ್ನ ಜನ ಅಂದ್ರೆ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂತ ಜನ ಅಧಿಕಾರದಲ್ಲಿ ಬರಬೇಕು. ತುಮಿ ಜಮ್ ಸಮಾಜ ಕು ಜಗಾನಾ ಹೈ ತು ಕ್ಯಾಡರ್ ಕ್ಯಾಂಪ್ ಲೇಕೆ ಡಿಟೇಲ್ ಸಮಝಾ ಯೆ ಲಗಾ ಹಮ್ ಮುಸ್ಲಿಂ ಭಾಯಿ ಭಿ ಬಾಬಾ ಸಾಹೇಬ್ ಕ್ಯಾ ಚೀಜ್ ಹೈ ಮುಸಲ್ಮಾನೋ ಕೋ ಸಮಝಾನಾ ಚಾಹಿಯೆ, ಕ್ರಿಶ್ಚಿಯನ್ ಭಾಯಿ ಭಿ ಬಾಬಾ ಸಾಹೇಬ್ ಔರ್ ಬಾಬಾ ಸಾಹೇಬ್ ಕಾ ಸಂವಿಧಾನ ಕ್ಯಾ ಹೈ ಯೆ ಸಮಝಾನಾ ಚಾಹಿಯೆ, ಕ್ಯೋಂಕಿ ಭವಿಷ್ಯ ಮೇ ಹಮೇ ಸಭೀ ಬಹುಜನೋ ಕೋ ಇಕಟ್ಟಾ ಕರ್ನಾ ಹೈ. 6 ನವಂಬರ್ 1956 ಮೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಕ್ ಮೀಟಿಂಗ್ ಲಿಯೆ ಥೆ. पार्टी को स्थापन करने के लिए चर्चा किए थे, उस समय उन्होंने कहा था कि मुझे बहुजनों को इकट्ठा करना है, ओपन लेटर्स लिखना है, तो उन्होंने राम मनोहर लोहिया को भी उस समय के सोशल लीडर को लेटर लिखा था. ऐसे अनेक बातें हैं जो सूक्ष्म है, वो समझने की जरूरत है. समस्या दूर हटने में कोई देरी नहीं, आज हम समस्याओं को बढ़ते हुए देख रहे हैं ಕ್ಯೂಕಿ ಹಮಾರೆ ಮೇ ಭಿ ಕೋಯಿ ವೀಕ್ನೆಸ್ ಹೈ. ಭಾರತದ ಸರ್ವಶ್ರೇಷ್ಠ ಸಂವಿಧಾನದ ಅನುಚ್ಛೇದ 39ರಂತೆ ರಾಜವು ಅನುಸರಿಸಬೇಕಾಗಿರ್ತಕ್ಕಂತಹ ಕೆಲವು ಕಾರ್ಯನೀತಿಗಳ ತತ್ವಗಳನ್ನ ಬಗ್ಗೆ ಇದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆದಾಗ್ಯೂ ಕೂಡ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಇವತ್ತು ಬಹುಶಃ ಈ ಕಾರ್ಯಕ್ರಮಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತಗಳು ಸೇರ್ ಮಾಡ್ತಾ ಇದೆ. ಬಹುಶಃ ಅವರಿಗೆ ಕೊಡ್ತಕ್ಕಂಥ ಬಹುದೊಡ್ಡ ಅದು ನಿಜವಾಗಿಯೂ ಸಲ್ಲಬೇಕಾಗಿರ್ತಕ್ಕಂಥ ಗೌರವ. ಆದರೆ ಸಂವಿಧಾನ ಜಾರಿ ಆದ ದಿನ ನಮ್ಮದೇ ಆಗಿರ್ತಕ್ಕಂಥ ಕಾನೂನನ್ನು ರಚಿಸಿಕೊಂಡಿರ್ತಕ್ಕಂಥ ದಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಗುಲಾಮ ಭಾರತದಿಂದ ನಮಗೆ ಸ್ವತಂತ್ರ ಭಾರತ ನಮಗೆ ಆಗಿರ್ತಕ್ಕಂಥ ಕಾನೂನು ಕೊಟ್ಟಿದ್ದ ಮೇಲೆ ಸಂಘರ್ಷ ಸಾಥಿಯೋಜೂದ ರಮೇಶ್ ಡಾಕುಡಿ ಜೀ ಇತನಾ ಬೆಹತರಿನ ಅಂದಾಜೆ ಜಮೇ ಮೌಕೆ ಆಗೋ ತಮಾಮ ಬಾತೆ ಸಮಜಾಯಿ ಮೇನ್ ವಜಾ ಮೈ ಬಾನಾ ಚಾತಾ ಹೂಕ್ಕೆ ಸಾಥ ಮುಸಲ್ಮಾನೋ ಮೇ ಜೋ ವಜಾ ಪಾಯಿ ಗಿ ಹಾ ಹಮೇ ಅಂದಾಜಾ ನೀ ಹೋಗೋ ಜೆ ಅಭಿ ಹಮಾರೇ ದಂಡೆ ಸಾಹೇಬ್ ಕಾ ಮೇರಾ ಹಮಾರೇ ಮರಹೂಮ ದೋಸ್ತ ಹಮಾರೇ ಸರ್ಪ್ರಸ್ ಅಲಿ ಜನಾಬ್ ಸೈಯದ್ ಸುಲ್ತಾನ ಆಶ್ಮಿ ಸಾಹೇಬ್ ನಾಮ ಲಿಯಾ ಇಸಿ ದಲಿತ ಸಂಘಟನೋ ಮೇ ರಹಕರ್ ಇನ್ ಹಾಲಾತ್ ಕೋ ದೇಖಕರ್ ಸಂವಿಧಾನ ಕೋ ಸಮಝಾ ಸಂವಿಧಾನ ಕೋ ಪಡಾ ಸಂವಿಧಾನ ಕೆ ಬಾರೇ ಮೇ ಮಾಲೂಮಾತ್ ಹುಏ ತಬ್ ಜಾಕರ್ ಹಮ್ ಆಜ್ ಇಸ್ ಬೋಲ್ನೆ ಕೆ ಲಾಯಕ್ ಬನೇ. ಸುಚಿತ್ರವಾದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಅಂತಕ್ಕಂತ ಸಂದೇಶವನ್ನ ನಾವೆಲ್ಲರೂ ಕೂಡಿ ಒಂದು ಸಂವಿಧಾನ ಆಸೆಯಲ್ಲಿ ನಾವು ಬದುಕಬೇಕಾಗ್ತದೆ. ಈ ಸಂವಿಧಾನವನ್ನ 130 ಕೋಟಿ ಜನರಿಗೆ
संविधान को ना यारे एससी एसटी तल समुदाय संविधान को आशय जातियों ना अर्थमक नड़ीतक मनवादी सरकार नम आड़ सरकार दिन सरकार जन विरोधी बिल्तावे कृषिक नम कटिमणि साहब जन विरोधी बिल मतांतर कायदे कृषिक आड़ सरकार ना कठोर यह प्रतिभा समावेश मुखातर ना विरोध व्यक्तपड़ी याकंद्रे मुंदर दिन नावेलू जगृतर आगे नावेलू जगृतर संघटितर होराड़ नावेलू वेदिके सज्जा सदर्भ आलि नमु हिंदे नानेन अध्यक्ष भाषण मतडा हम अदर सल नावेलू पूति संघटितर होराड़ अंत सदर्भ अध्यक्ष भाषण मतडा के अवकाश मेल स्ने जयपुर सल्ते ಸಂವಿಧಾನವನ್ನ ಕೊಟ್ಟ ಬರ್ತಕ್ಕಂತ ಸಮಯದಲ್ಲಿ ಏನ್ ಮಾಡ್ತಾರ ಅವರು ಮುಗುಳನಾಗೆ ಏನ ನಗ್ತಾರೆ ಅವಾಗ ಅಲ್ಲೇ ಉಪಸ್ಥಿತರಿದ್ದಂತಹ ಒಬ್ಬ ಪತ್ರಕರ್ತರು ಏನ್ ಕೇಳ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇವತ್ತು ನೀವು ಬಹಳ ಖುಷಿಯಲ್ಲಿ ಇದ್ದೀರಲ್ಲ ಇದಕ್ಕೆ ಏನ್ ಕಾರಣ ಅಂತ ಕೇಳ್ತಾರೆ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ಈ ದಿನ ಏನಾಯ್ತಿತ್ತು ಭಾರತದಲ್ಲಿ ರಾಜನ ಮಗನೇ ರಾಜನಾಗ್ತೀನಿ ಆದ್ರೆ ಇನ್ ಮುಂದೆ ಏನಾಯ್ತದ ಭಾರತದಲ್ಲಿ ಪ್ರಜೆಗಳ ಆಡಿದಂತಹ ಒಬ್ಬ ಪ್ರತಿನಿಧಿ ಮುಂದೋಗಿ ರಾಜನಾಯ್ತಾನೆ ದೇಶ ಆತಕಂತ ವ್ಯಕ್ತಿ ಆಗ್ತಾನೆ ಅವನು ಭಾರತದ ಪ್ರಜೆ ಬಡವನಿರ್ಲಿ ಶ್ರೀಮಂತನಿರ್ಲಿ ಅವನು ಪ್ರಜೆಗಳ ಒಂದು ಒಟ್ಟಿಗೆ ಮೇರೆಗೆ ಹೋಗಿ ಅವನೇನಾಯ್ತಾನ ದೇಶವನ್ನ ನಡೆಸತಕ್ಕಂತ ಒಂದು ಕಾರ್ಯ ಮಾಡತಕ್ಕಂತ ಒಂದು ವ್ಯಕ್ತಿ ಆಗ್ತಾನ ಅಂತಕಂತ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇನ್ನೊಂದಾಗಿ ನನ್ನ ಜನ ಅಂದ್ರೆ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂತ ಜನ ಅಧಿಕಾರದಲ್ಲಿ ಬರಬೇಕು ತುಮೇ ಜಮ್ ಸಮಾಜ ಕೋ ಜಗಾನಾ ಹೈ ತೋ ಕ್ಯಾಡರ್ ಕ್ಯಾಂಪ್ ಲೇಕೆ ಡಿಟೇಲ್ ಸಮಝಾನಾ ಯೆ ಲಗಾ ಹಮ್ ಮುಸ್ಲಿಂ ಭಾಯಿ ಭೀ ಬಾಬಾ ಸಾಹಬ್ ಕ್ಯಾ ಚೀಜ್ ಹೈ ಮುಸಲ್ಮಾನೋ ಕೋ ಸಮಝಾನಾ ಚಾಹಿಯೆ ಕ್ರಿಶ್ಚನ್ ಭಾಯಿ ಭೀ ಬಾಬಾ ಸಾಹಬ್ ಔರ್ ಬಾಬಾ ಸಾಹಬ್ ಕಾ ಸಂವಿಧಾನ ಕ್ಯಾ ಹೈ ಯೆ ಸಮಝಾನಾ ಚಾಹಿಯೆ ಕ್ಯೋಂಕಿ ಭವಿಷ್ಯ ಮೇ ಹಮೇ सभी बहुजनों को इकट्ठा करना है 6 नवंबर 1956 में बाबा साहब अम्बेडकर एक मीटिंग लिए थे रिपब्लिकन पार्टी को स्थापन करने के लिए चर्चा किए थे उस समय उन्होंने कहा था कि मुझे बहुजनों को इकट्ठा करना है ओपन लेटर्स लिखना है तो उन्होंने राम मनोहर लोहिया को भी उस समय के सोशल लीडर को लेटर लिखा था ऐसे अनेक बातें हैं जो सूक्ष्म है वो समझने की जरूरत है समस्या दूर हटने में कोई देरी नहीं आज हम समस्याओं को बढ़ते हुए देख रहे हैं क्योंकि हमारे में भी कोई वीकनेस है भारत का सर्वश्रेष्ठ संविधान का अनुच्छेद 39 राज्य अनुसरिसबेकागिरतक्कंता कार्य नीति तत्व बग्गे इदु सरकार माडबेकागिरतक्कंता केलस ಅದಾಗಿಯೂ ಕೂಡ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಇವತ್ತು ಬಹುಶಃ ಈ ಕಾರ್ಯಕ್ರಮಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತಗಳು ಸೇರ್ ಮಾಡ್ತಾ ಇದೆ ಬಹುಶಃ ಅವರಿಗೆ ಕೊಡ್ತಕ್ಕಂಥ ಬಹುದೊಡ್ಡ ಅದು ನಿಜವಾಗಿಯೂ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಆದರೆ ಸಂವಿಧಾನ ಜಾರಿ ಆದ ದಿನ ನಮ್ಮದೇ ಆಗಿರ್ತಕ್ಕಂಥ ಕಾನೂನನ್ನು ರಚಿಸಿಕೊಂಡಿರ್ತಕ್ಕಂಥ ದಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಗುಲಾಮ ಭಾರತದಿಂದ ನಮಗೆ ಸ್ವತಂತ್ರ ಭಾರತ ನಮಗೆ ಆಗಿರ್ತಕ್ಕಂಥ ಕಾನೂನು ಕೊಟ್ಟಿದ್ದ ಮೇಲೆ ಸಂಘರ್ಷ तिरेतर में यौम जमहूरिया के मौके पर आप लोगों को तमाम बातें समझाई इसकी मेन वजह मैं आपको बताना चाहता हूं और उसके साथ साथ
हम मुसलमानों में जो वजह पाई गई है उसका हमें भी अंदाजा नहीं था। हम लोगों ने भी जैसे कि अभी हमारे धंडे साहब ने कहा, मेरा और हमारे मरहूम दोस्त हमारे सरप्रस अली जनाब सैयद सुफर आशमी साहब का भी नाम लिया उन्होंने, ये हम दोनों भी इसी दलित संगठनों में रहकर इन हालात को देखकर संविधान को समझा, संविधान को पढ़ा, संविधान के बारे में मालूम हुए, तब जाकर हम आज इस बोलने के लायक बने। सुचित्रवाद संविधानवन्न डॉक्टर बाबा साहेब अंबेडकर अवरु कोट्टिदारे, अदरल्ली ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಅಂತಕ್ಕಂತ ಸಂದೇಶವನ್ನ ನಾವೆಲ್ಲರೂ ಕೂಡಿ ಒಂದು ಸಂವಿಧಾನ ಆಸೆಯಲ್ಲಿ ನಾವು ಬದುಕಬೇಕಾಗ್ತದೆ. ಈ ಸಂವಿಧಾನವನ್ನ 130 ಕೋಟಿ ಜನರಿಗೆ ಸಂವಿಧಾನ ಕೊಟ್ಟಿದ್ದಾರೆ. ನಾವು ಯಾರೇ SC ST ತಳ ಸಮುದಾಯ ಒಬ್ಬರಿಗೆ ಸಂವಿಧಾನ ಕೊಟ್ಟಿಲ್ಲ. ಈ ಆಶಯಗಳನ್ನ ಎಲ್ಲಾ ಜಾತಿಯವರು ನಾವು ಅರ್ಥ ಮಾಡಿಕೊಂಡು ಒಂದು ಈಗಾಗಲೇ ನಡೀತಕ್ಕಂತ ಬಲವಾದಿ ಸರ್ಕಾರಗಳನ್ನ ನಮಗೆ ಆಳುವ ಸರ್ಕಾರ ದಿನನಿತ್ಯ ಎಲ್ಲ ಒಂದಲ್ಲ ಒಂದು ಸರ್ಕಾರ ಜನವಿರೋಧಿ ಬಿಲ್ಗಳನ್ನ ಏನ್ ತರ್ತಾ ಇದ್ದಾವೆ. ಇವತ್ತು ಕೃಷಿಕರಿಗಿರ್ಬೋದು, ನಮ್ಮ ಕಟ್ಟಿಮರಿ ಸಾಹೇಬರು ಹೇಳಿದ್ರು ಈ ಜನವಿರೋಧಿ ಈ ಬಿಲ್ ಏನಿದೆ, ಮತಾಂತರ ಕಾಯ್ದೆ, ಕೃಷಿಕರದು, ಇವೆಲ್ಲ ಆಳುವ ಸರ್ಕಾರದ ನಾವಿಲ್ಲದ್ರೆ ಇವತ್ತ ಕಠೋರ ಈ ಪ್ರತಿಭಟನೆ ಸಮಾವೇಶದ ಮುಖಾಂತರ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಯಾಕಂದ್ರೆ ಮುಂಬರುವ ದಿನದಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕು, ನಾವೆಲ್ಲರೂ ಜಾಗೃತರಾಗಿ ಸಂಘಟಿತರಾಗಿ ಹೋರಾಡಲಿಕ್ಕೆ ನಾವೆಲ್ಲರೂ ಒಂದು ವೇದಿಕೆ ಸಜ್ಜಾಗಬೇಕು ಅಂತಕ್ಕಂತ ಈ ಸಂದರ್ಭದಲ್ಲಿ ಮಾತನಾಡ್ತಾ ಆಲ್ರೆಡಿ ಎಲ್ಲ ನಮ್ದು ಹಿರಿಯರು ಮಾತನಾಡಿದ್ದಾರೆ. ಈಗ ನಾನೇನು ಅಧ್ಯಕ್ಷರ ಭಾಷೆ ಮಾತಾಡಕ್ತಾ ಹೋಗಲ್ಲ, ಅದರ ಸಲುವಾಗಿ ನಾವು ನೀವೆಲ್ಲರೂ ಕೂತಿ ಸಂಘಟಿತರಾಗಿ ಹೋರಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಅಧ್ಯಕ್ಷ ಭಾಗದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಎಲ್ಲ ಗೆಳೆಯರ ಸ್ನೇಹಿತರಿಗೆ ನನ್ನ ಮಾತು ಜಯಭೀಮಗಳು ಸಲ್ಲಿಸ್ತೇನೆ. ಆದರೆ ಈ ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ ಸಮಾನ ಹಕ್ಕು ಸುವರ್ಣವಂತವೆ ಬೃಹತತ್ವವನ್ನು ಪಡೆದಕ್ಕಂತ ಸಂವಿಧಾನ ಯಾವ ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೆ ಅಂದ್ರ ಇವತ್ತು ಅವನು ಅದನ್ನು ಮಾಡಿ ತೋರಿಸಿದ್ವಿ. ಯಾರ ಹತ್ರ ದುಡ್ಡಿಲ್ಲ, ಯಾರ ಹತ್ರ ಚಪ್ಪಲಿ ಇಲ್ಲ ಅಂತವನಿಗೆ ಎಮ್ಎಲ್ಎ ಮಾಡ್ತಕ್ಕಂಥ ತಾಕತ್ ಈ ಸಮುದಾಯಕ್ಕೆ ಇದೆ ಅಂತ ನಾವು ಪ್ರೂವ್ ಮಾಡಿ ತೋರಿಸಿದ ವಿದ್ಯಾರ್ಥಿ ಜೀವನದ ಇದ್ದ ಸಂದರ್ಭದಲ್ಲಿ ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಎಲ್ಲೋ ಹೇಳುತ್ತಾ ಇದ್ದೀವಿ, ತಪ್ಪ